2018ರ ಯುಗಾದಿ ಹೊಸ ವರ್ಷದ ನಂತರದಲ್ಲಿ ನಿಮ್ಮ ರಾಶಿ ಭವಿಷ್ಯ ಹೇಗಿರಲಿದೆ ಗೊತ್ತಾ? ಯುಗಾದಿ ಹಬ್ಬದಿಂದ ಹೊಸ ವರ್ಷ ಆರಂಭವಾಗುತ್ತದೆ. ಈ ವರ್ಷದ ಸಂವತ್ಸರವೇ ವಿಳಂಬಿನಾಮ ಸಂವತ್ಸರ. ಈ ಸಂವತ್ಸರದಲ್ಲಿ ನಿಮ್ಮ ರಾಶಿ ಭವಿಷ್ಯ ಹೇಗಿರಲಿದೆ ಗೊತ್ತಾ? ಮೇಷರಾಶಿ, ಈ ಸಂವತ್ಸರದಲ್ಲಿ ನಿಮ್ಮ ಆದಾಯಕ್ಕಿಂತ ಖರ್ಚು ಎರಡರಷ್ಟು ಇರುತ್ತದೆ, ಆದರೂ ಸುಖದಿಂದ ಇರುತ್ತೀರಿ. ದುಃಖ ಕಮ್ಮಿ. ಗುರುವು ನಿಮ್ಮ ರಾಶಿಯನ್ನು ನೋಡುವುದರಿಂದ ಮತ್ತು ಶನಿಯು 9ನೇ ರಾಶಿಯಲ್ಲಿ ಇರುವುದರಿಂದ ಕೆಲಸ ಕಾರ್ಯದಲ್ಲಿ ತೊಂದರೆ, ವ್ಯಾಪಾರ ಸ್ವಲ್ಪ ಕಮ್ಮಿ. ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದರೂ ಕೈಯ ಹಾಕಿದ ಕೆಲಸ ಅಭಿವೃದ್ಧಿಯಾಗುವುದು. ಕುಟುಂಬದಲ್ಲಿ ವಿವಾಹ ಇತ್ಯಾದಿ ಮಂಗಳ ಕಾರ್ಯ ನಡೆಯುವು. ವೃಷಭರಾಶಿ, ಈ ಸಂವತ್ಸರದಲ್ಲಿ ನಿಮ್ಮ ಆದಾಯ ಅತಿ ಹೆಚ್ಚು, ಖರ್ಚು ಮಾತ್ರ ಕಾಲು ಭಾಗದಷ್ಟು. ಉಳಿತಾಯ ಹೆಚ್ಚು. ಸುಖದಿಂದ ಜೀವನ ನಡೆಸುವಿರಿ. ಸ್ವಲ್ಪ ದುಃಖವೂ ಇರುವುದು. ಗುರುವು 6ರಲ್ಲಿ, ಶನಿಯು 8ನೇ ರಾಶಿಯಲ್ಲಿ ಇರುವುದರಿಂದ ಉತ್ತಮವಾಗಿ ನಿರೀಕ್ಷಿಸಿದ ಫಲ ಸಿಗದೆ ಸ್ವಲ್ಪ ತಿರುಗಾಟ. ವ್ಯಾಪಾರದಲ್ಲಿ ಧನಾಗಮ ಪ್ರಗತಿ ಇದ್ದು ಶುಭ ಫಲ ಹೆಚ್ಚಿರುವುದು. ಮಿಥುನ ರಾಶಿ, ಈ ಸಂವತ್ಸರದಲ್ಲಿ ನಿಮ್ಮ ಆದಾಯಕ್ಕಿಂತ ಖರ್ಚು ಎರಡರಷ್ಟು ಇರುವುದು. ಸುಖಕ್ಕಿಂತ ಸ್ವಲ್ಪ ದುಃಖ ಬರುವುದು. ಶನಿಯು 7ರಲ್ಲಿ, ಗುರುವು 5ರಲ್ಲಿ ಸಂಚರಿಸುವುದರಿಂದ ಶುಭ ಫಲ ಹೆಚ್ಚಾಗಿರದೆ ವ್ಯವಹಾರ ವ್ಯಾಪಾರದಲ್ಲಿ ತೊಂದರೆ. ಬಂಧು ಮಿತ್ರರಲ್ಲಿ ವಿರಸ ಮನೋವ್ಯತೆ ಇರುವುದು. ಕಟಕರಾಶಿ, ಈ ಸಂವತ್ಸರದಲ್ಲಿ ನಿಮ್ಮ ಆದಾಯಕ್ಕಿಂತ ಖರ್ಚು ಎರಡರಷ್ಟು ಬರುವುದು, ಆದರೂ ದುಃಖಕ್ಕಿಂತ ಸುಖವೇ ಹೆಚ್ಚು. ನಿಮ್ಮ ರಾಶಿಗೆ 6ರಲ್ಲಿ ಶನಿ, 4ರಲ್ಲಿ ಗುರುವು ಇದ್ದು ಧನಾಗಮ ವ್ಯಾಪಾರ ಲಾಭ ಗೌರವ ಸಿಗುವುದು. ಕುಟುಂಬದಲ್ಲಿ ವಿವಾಹ ಇತ್ಯಾದಿ ಕಾರ್ಯ ನಡೆಯುವು. ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದು. ಸಿಂಹರಾಶಿ, ಈ ಸಂವತ್ಸರದಲ್ಲಿ ಅತಿ ಹೆಚ್ಚು ಆದಾಯ, ಖರ್ಚು ಕಾಲು ಭಾಗದಷ್ಟು ಮಾತ್ರ, ಮಿಕ್ಕ 3 ಭಾಗ ಉಳಿತಾಯ. ಸುಖ ದುಃಖ ಎರಡೂ ಕೂಡ ಸಮ. ನಿಮ್ಮ ರಾಶಿಯಿಂದ ಗುರುವು 3ನೇ ರಾಶಿಯಲ್ಲಿ, 5ರಲ್ಲಿ ಶನಿ ಸಂಚಾರ ಇರುವುದರಿಂದ ವೃತ್ತ ತಿರುಗಾಟ ಮನೋವ್ಯತೆ. ಸೇವಕರಿಂದ ಹಾನಿ. ವ್ಯಾಪಾರ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪ್ರಗತಿ. ಕುಟುಂಬದಲ್ಲಿ ಕಲಹವಿರುವುದು. ಕನ್ಯಾರಾಶಿ, ಈ ಸಂವತ್ಸರದಲ್ಲಿ ನಿಮ್ಮ ಆದಾಯಕ್ಕಿಂತ ಖರ್ಚು ಎರಡರಷ್ಟು ಇರುವುದು. ಸುಖಕ್ಕಿಂತ ದುಃಖ ಇರುವುದು. ನಿಮ್ಮ ರಾಶಿಗೆ ಗುರುವು 2ನೇ ರಾಶಿಯಲ್ಲಿ, ಶನಿಯು 4ನೇ ರಾಶಿ ಸಂಚಾರ ಮಾಡುವನು. ಆರೋಗ್ಯದಲ್ಲಿ ಸುಧಾರಣೆ ಕಾಣುವಿರಿ. ವಿವಾಹ, ಗೃಹ ಪ್ರವೇಶ, ಆಸ್ತಿ ಕೊಳ್ಳುವಿಕೆ ನಡೆಯುವುದು. ಸ್ಥಳ ಬದಲಾವಣೆ, ಹಣ ಖರ್ಚು ಆಗುವುದು. ಪ್ರತಿ ಗುರುವಾರ ಕೇತು ಗ್ರಹವನ್ನು ಪ್ರಾರ್ಥಿಸಿ ನವಗ್ರಹ ಸುತ್ತಿರಿ. ತುಲಾರಾಶಿ, ಈ ಸಂವತ್ಸರದಲ್ಲಿ ನಿಮ್ಮ ಆದಾಯ ಅತಿ ಹೆಚ್ಚು, ಖರ್ಚು ಮಾತ್ರ ಕಾಲು ಭಾಗ, ಮಿಕ್ಕದು ಉಳಿತಾಯ. ನಿಮ್ಮ ರಾಶಿಯಲ್ಲಿ ಗುರುವು ಇದ್ದು ಗುರುಬಲ ಚೆನ್ನಾಗಿರುತ್ತದೆ. ಶನಿಯು 3ರಲ್ಲಿ ಇರುವುದರಿಂದ ದ್ರವ್ಯ ಲಾಭ. ವ್ಯಾಪಾರ ಉದ್ಯೋಗದಲ್ಲಿ ಅತಿ ಹೆಚ್ಚಿನ ಪ್ರಗತಿ. ಎಲ್ಲ ಕ್ಷೇತ್ರಗಳಲ್ಲಿಯೂ ಶುಭ ಫಲ. ಬಂಧು ಮಿತ್ರರಿಗೆ ಸಹಾಯ ಮಾಡುವಿರಿ. ಆರೋಗ್ಯದಲ್ಲಿ ಸುಧಾರಣೆ. ಕುಟುಂಬದಲ್ಲಿ ವಿವಾಹ, ಆಸ್ತಿ ಕೊಳ್ಳುವಿಕೆ ಎಲ್ಲ ನಡೆಯುವು. ಪ್ರತಿ ಗುರುವಾರ ಕೇತು ಗ್ರಹವನ್ನು ಅರ್ಚಿಸಿ ನವಗ್ರಹ ಸುತ್ತಿರಿ. ವೃಶ್ಚಿಕ ರಾಶಿ, ಈ ಸಂವತ್ಸರದಲ್ಲಿ ನಿಮ್ಮ ಆದಾಯಕ್ಕಿಂತ 2ರಷ್ಟು ಖರ್ಚು. ಸುಖ ಹೆಚ್ಚು, ದುಃಖ ಕಮ್ಮಿ. ನಿಮ್ಮ ರಾಶಿಗೆ ಗುರುವು 12ರಲ್ಲಿ, ಶನಿಯು 2ರಲ್ಲಿ ಸಂಚಾರ ಮಾಡುವುದು. ನಿಮ್ಮ ಮಿತ್ರ ಬಂಧುವಿನಿಂದ ವಂಚಿತರಾಗುವಿರಿ. ಹಣದ ವಿಷಯದಲ್ಲಿ ಜಾಗೃತರಾಗಿರಿ. ನಷ್ಟ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಇರುವುದು. ಧನುಸ್ಸು ರಾಶಿ, ಈ ಸಂವತ್ಸರದಲ್ಲಿ ನಿಮ್ಮ ಆದಾಯ ಖರ್ಚು ಸಮ, ಸುಖ ದುಃಖಗಳು ಸಮ. ನಿಮ್ಮ ರಾಶ್ಯಾಧಿಪತಿ ಗುರುವು ಲಾಭದಲ್ಲಿ ಇರುವುದರಿಂದ, ಶನಿಯು ಲಗ್ನ ರಾಶಿಯಲ್ಲಿ ಇರುವುದರಿಂದ ಆರೋಗ್ಯದಲ್ಲಿ ಸುಧಾರಣೆ. ಬಂಧು ಮಿತ್ರರಿಗೆ ಸಹಾಯ ಮಾಡುವಿರಿ. ಆಸ್ತು ಕೊಳ್ಳುವಿಕೆ, ಸತ್ಕರ್ಮದಲ್ಲಿ ಆಸಕ್ತಿ. ಸರ್ಕಾರದಿಂದ ಕೆಲಸ ನಿಧಾನ. ಪ್ರಯಾಣ ಹೆಚ್ಚಾಗಿರುವುದರಿಂದ ಹಣ ಖರ್ಚು.
ಸಾಲ ತೀರಿಸುವಿರಿ ಮತ್ತೆ ಸಾಲ ಮಾಡುವಿರಿ. ಪ್ರತಿ ಗುರುವಾರ ಗುರುಗ್ರಹವನ್ನು ಪ್ರಾರ್ಥಿಸಿ ನವಗ್ರಹ ಸುತ್ತಿರಿ. ಮಕರ ರಾಶಿ. ಈ ಸಂವತ್ಸರದಲ್ಲಿ ನಿಮ್ಮ ಆದಾಯ ಖರ್ಚು ಸಮ, ದುಃಖಕ್ಕಿಂತ ಸುಖ ಹೆಚ್ಚು. ನಿಮ್ಮ ರಾಶಿಗೆ 10ರಲ್ಲಿ ಗುರುವು, 12ರಲ್ಲಿ ಶನಿಯು ಸಂಚಾರ ಮಾಡುವುದರಿಂದ ನಾನಾ ತರಹದ ಚಿಂತೆ, ಕಾರ್ಯ ಸಾಧನೆಗಾಗಿ ತಿರುಗಾಟ, ಪರಸ್ಥಳ ವಾಸ ಮಾಡುವಿರಿ. ಮಂಗಳ ಕಾರ್ಯಗಳು ನೆರವೇರುವವು. ಪ್ರತಿ ಗುರುವಾರ ಗುರುಗ್ರಹವನ್ನು ಅರ್ಚಿಸಿ ನವಗ್ರಹ ಸುತ್ತಿರಿ. ಕುಂಭರಾಶಿ. ಈ ಸಂವತ್ಸರದಲ್ಲಿ ನಿಮ್ಮ ಆದಾಯ ಖರ್ಚು ಸಮ, ದುಃಖಕ್ಕಿಂತ ಸುಖ ಹೆಚ್ಚು. ನಿಮ್ಮ ರಾಶಿಗೆ 9ರಲ್ಲಿ ಗುರುವು, 11ರಲ್ಲಿ ಶನಿಯು ಸಂಚಾರ ಮಾಡುವುದು. ಆರೋಗ್ಯದಲ್ಲಿ ಸುಧಾರಣೆ, ಸ್ಥಿರಾಸ್ತಿ ಕೊಳ್ಳುವಿರಿ. ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿ. ಗುರುಬಲ ಚೆನ್ನಾಗಿರುವುದರಿಂದ ವಿವಾಹ ಇತ್ಯಾದಿ ಸುಖ ಕಾರ್ಯಗಳು ನೆರವೇರುವು. ಪ್ರತಿ ಗುರುವಾರ ಗುರುಗ್ರಹವನ್ನು ಅರ್ಚಿಸಿ ನವಗ್ರಹ ಸುತ್ತಿರಿ. ಪ್ರತಿ ಶನಿವಾರ ಎಳ್ಳು ದೀಪ ಸಂಜೆ ಹಚ್ಚಿ ಶನಿದೇವರನ್ನು ಅರ್ಚಿಸಿರಿ. ಪ್ರತಿ ಬುಧವಾರ ರಾಹುಗ್ರಹವನ್ನು ಪ್ರಾರ್ಥಿಸಿ ನವಗ್ರಹ ಸುತ್ತಿರಿ. ಮೀನರಾಶಿ. ಈ ಸಂವತ್ಸರದಲ್ಲಿ ನಿಮ್ಮ ಆದಾಯ ಖರ್ಚು ಸಮ, ಸುಖ ದುಃಖಗಳು ಸಮ. ಉದ್ಯೋಗ ವ್ಯಾಪಾರದಲ್ಲಿ ಅಧಿಕ ಶ್ರಮ ಪಡಬೇಕಾಗುವುದು. ಬಂಧು ಮಿತ್ರರಿಂದ ಹಾನಿ. ಕೆಲಸ ಕಾರ್ಯಗಳು, ವ್ಯಾಪಾರ, ಉದ್ಯೋಗದಲ್ಲಿ ನಿಧಾನ. ಪ್ರತಿ ಶನಿವಾರ ಎಳ್ಳು ದೀಪದ ಸಂಜೆ ಹಚ್ಚಿ ನವಗ್ರಹ ಸುತ್ತಿರಿ. ಶನಿಯನ್ನು ಪ್ರಾರ್ಥಿಸಿ. ಪ್ರತಿ ಬುಧವಾರ ರಾಹುಗ್ರಹವನ್ನು ಪ್ರಾರ್ಥಿಸಿ ನವಗ್ರಹ ಸುತ್ತಿರಿ. ಆದಾಯ ವ್ಯಯ. ಮೇಷ ವೃಶ್ಚಿಕ ರಾಶಿಯವರಿಗೆ ಆದಾಯದ 7ರಷ್ಟು ಖರ್ಚು. ವೃಷಭ ತುಲಾ ರಾಶಿಯವರಿಗೆ ಆದಾಯ ಹೆಚ್ಚು, ಖರ್ಚು ಕಮ್ಮಿ. ಮಿಥುನ ಕನ್ಯಾ ರಾಶಿಯವರಿಗೆ ಖರ್ಚುವಿನ 7ರಷ್ಟು ಆದಾಯ. ಕರ್ಕಟಕ ರಾಶಿಯವರಿಗೆ ಖರ್ಚಿನ 2ರಷ್ಟು ಆದಾಯ. ಸಿಂಹ ರಾಶಿಯವರಿಗೆ ಆದಾಯ ಖರ್ಚು ಸಮ. ಧನುಸ್ಸು ಮೀನ ರಾಶಿಯವರಿಗೆ ಆದಾಯ ಖರ್ಚು ಸಮ. ಮಕರ ಕುಂಭ ರಾಶಿಯವರಿಗೆ ಆದಾಯ 2ರಷ್ಟು ಖರ್ಚು. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಅಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ. ಕನ್ನಡ ಸ್ಟಾರ್ ಚಾನಲ್. ಧನ್ಯವಾದಗಳು.